ದೇವ್ರೇ, ನನಗೆ ಈ ಪ್ರಪಂಚದಲ್ಲಿ ಬದುಕೋ ಇಷ್ಟನೇ ಇಲ್ಲ, ದಯವಿಟ್ಟು ನನ್ನ ಸ್ವರ್ಗ ಕರ್ಕೊಂಡು ಹೋಗ್ಬಿಡು ದೇವ್ರೇ. ಮಗನೇ, ದೇವ್ರೇ, ಈ ಪ್ರಪಂಚದಲ್ಲಿ ಮಾಡಿರೋ ಪಾಪದ ಲಿಸ್ಟ್ ಅಲ್ಲಿ ನಿನ್ನ ಹೆಸರೇ ಫಸ್ಟ್ ಅಲ್ಲಿದೆ, ಇದ್ರಲ್ಲಿ ನಿನಗೆ ಸ್ವರ್ಗ ಬರೆ ಕೇಳು. ಅಯ್ಯೋ ಓಳಿ, ಪರವಾಗಿಲ್ಲ, ನನ್ನ ನರಕಕ್ಕಾರ ಕರ್ಕೊಂಡು ಹೋಗ್ಬಿಡಿ, ಈ ಪ್ರಪಂಚದಲ್ಲಿ ನಾನು ಇರಲ್ಲ. ನರಕ ಅಂತೂ ಹೌಸ್ ಫುಲ್ ಆಗಿ ಹೋಗಿದೆ, ಈಗ ಸ್ವಲ್ಪನೂ ಜಾಗ ಇಲ್ಲ ಅಲ್ಲಿ. ಮತ್ತೆ ನನ್ನ ಮೇಲ್ ಬರಕ್ ದಾರಿನೇ ಇಲ್ವಾ? ಯಾಕಿಲ್ಲ, ಸ್ವರ್ಗದಲ್ಲಿ ಬೇಕಿದ್ರೆ ಸ್ವಲ್ಪ ಜಾಗ ಇದೆ. ಈಗ ಮಾಡ್ತಿರೋ ಪಾಪದ ಕೆಲಸಗಳನ್ನೆಲ್ಲ ಬಿಟ್ಟು ನೀನ್ ಸ್ವಲ್ಪ ಪುಣ್ಯದ ಕೆಲಸ ಮಾಡಕ್ ಶುರು ಮಾಡ್ಕೋ. ನಿನಗ್ ಬೇಕಾದ್ರೆ ಸ್ವಲ್ಪ ಡಿಸ್ಕೌಂಟ್ ಹಾಕಿ ಮೇಲ್ ಕರ್ಕೊಂತೀನಿ. ಆಹಾ ಸೂಪರು ದೇವ್ರೆ. ಲಾಸ್ಟ್ ಒಂದೇ ಒಂದ್ ಕ್ವಶನ್, ನಮ್ಮಲ್ಲಿಂದ ಒಬ್ರು ಸ್ವರ್ಗಕ್ ಬಂದೇ ಇಲ್ವಾ? ಯಾಕೆ ಬಂದಿಲ್ಲ? ನಮ್ ಪುನೀತ್ ರಾಜ್ಕುಮಾರ್ ಬಂದ್ರಲ್ಲ. ಆಕಾಶ ನೋಡದ ಕೈ ಏನೇನದು, ಪ್ರೀತಿ ಹಂಚಿರುವ ಜೊತೆಗಿರು ನೀನು. ನಮ್ಮನ್ನೆಲ್ಲ ಬಿಟ್ಟವ್ರು ಅಂತ ತುಂಬಾ ಬೇಜಾರಾಗಿದ್ದೆ, ಆದ್ರೆ ಈಗ ನಿಜ ಗೊತ್ತಾಯ್ತು, ಅವರು ಸ್ವರ್ಗದಲ್ಲಿ ಸಂತೋಷವಾಗಿದ್ದಾರೆ ಅಂತ. ತುಂಬಾ ಧನ್ಯವಾದ ದೇವ್ರೆ ನಿಜನ ತಿಳಿಸಿದಕ್ಕೆ. ಗೆಳೆಯರೆ, ದಯವಿಟ್ಟು ಇದ್ರ ಮೇಲೆ ಪಾಪ ಮಾಡೋಣ, ಸ್ಟಾಪ್ ಮಾಡಿ, ಪುಣ್ಯ ಮಾಡೋಣ, ಎಲ್ಲರೂ ಸತ್ತು ಸ್ವರ್ಗಕ್ಕೆ ಹೋಗೋಣ.